ಸ್ವಾಗತ ನಾನು ನಯನಾ ಮುಂದಿನ ಲೋಕಸಭೆ ಚುನಾವಣೆಗೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಕನಿಷ್ಠ 20 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಬಿಗ್ ಟಾಸ್ಕ್ ಅನ್ನು ಕೊಟ್ಟಿದೆ ಹೈಕಮಾಂಡ್ ರಾಜ್ಯ ನಾಯಕರನ್ನು ದೆಹಲಿಗೆ ಕರೆಸಿಕೊಂಡು ಈ ಬಗ್ಗೆ ಕೆಲ ಸಲಹೆ ಸೂಚನೆಗಳನ್ನು ನೀಡಿದೆ ಅದರಲ್ಲೂ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕೆಲ ಸಚಿವರನ್ನ ಕಣಕ್ಕಿಳಿಸುವ ಬಗ್ಗೆಯೂ ಚರ್ಚೆಗಳು ನಡೆದಿವೆ ಎನ್ನಲಾಗಿದೆ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಮಹದೇವಪ್ಪ ಲೋಕಸಭೆ ಚುನಾವಣೆಗೆ ಸಚಿವರನ್ನು ನಿಲ್ಲಿಸುವ ಬಗ್ಗೆ ಪಕ್ಷದಲ್ಲಿ ಯಾವ ಚರ್ಚೆಯೂ ಆಗಿಲ್ಲ ಇದರ ಬಗ್ಗೆ ಕೇವಲ ಮಾಧ್ಯಮಗಳಲ್ಲಿ ಸುದ್ದಿಗಳು ಬರ್ತಾ ಇದೆ ಅಷ್ಟೇ ನಮಗೆ ಅಂತ ಯಾವುದೇ ಸೂಚನೆ ಬಂದಿಲ್ಲ ಪಕ್ಷದಲ್ಲೂ ಚರ್ಚೆಗಳು ನಡೆದಿಲ್ಲ ನಡೆಯದಿರುವ ಚರ್ಚೆ ನಿಮ್ಮ ಗಮನಕ್ಕೆ ಹೇಗೆ ಬಂತು ಗೊತ್ತಿಲ್ಲ ಎಂದು ಸ್ಪಷ್ಟಪಡಿಸಿದರು ಇದರೊಂದಿಗೆ ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆದರು ಟೆಕ್ ಉದ್ಯಮಗಳಿಗೆ ರಾಜಧಾನಿ ಬೆಂಗಳೂರು ಹೆಸರುವಾಸಿ ಆದರೆ ಸಂಚಾರ ದಟ್ಟಣೆ ವಿಷಯಕ್ಕೆ ಬಂದ್ರೆ ಸಿಲಿಕಾನ್ ಸಿಟಿಯ ಪರಿಸ್ಥಿತಿಯೇ ಬೇರೆ ಟ್ರಾಫಿಕ್ ಜಾಮ್ ನಿಂದ ವಾರ್ಷಿಕ 19725 ಕೋಟಿ ರೂಪಾಯಿ ನಷ್ಟವನ್ನ ಬೆಂಗಳೂರು ಅನುಭವಿಸುತ್ತಾ ಇದೆ ಸಂಚಾರ ವಿಳಂಬ ದಟ್ಟಣೆ ಸಿಗ್ನಲ್ ನಲ್ಲಿ ನಿಲ್ಲೋದು ಸಮಯದ ನಷ್ಟ ಸೇರಿ ಇತರೆ ಅಂಶಗಳಿಂದ ಬೆಂಗಳೂರು ಸುಮಾರು 20000 ಕೋಟಿ ರೂಪಾಯಿ ವಾರ್ಷಿಕವಾಗಿ ನಷ್ಟವನ್ನ ಅನುಭವಿಸುತ್ತಾ ಇದೆ ಸಂಚಾರ ತಜ್ಞ ಎಂಎನ್ ಶ್ರೀಹರಿ ಮತ್ತು ಅವರ ತಂಡ ನಡೆಸಿದ ಅಧ್ಯಯನದಲ್ಲಿ ಈ ಅಂಶ ಬಹಿರಂಗವಾಗಿದೆ ದೇಶದಲ್ಲಿ ಏರಿಕೆ ಕಾಣ್ತಾ ಇದ್ದ ಅಕ್ಕಿ ಬೆಲೆಯನ್ನು ನಿಯಂತ್ರಿಸಲು ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಾಸ್ಮತಿ ಏತರ ಬಿಳಿ ಅಕ್ಕಿ ರಫ್ತನ್ನು ನಿಷೇಧ ಮಾಡಿತು ಇದೀಗ ವ್ಯಾಪಾರಿಗಳು ಸಕ್ಕರೆ ರಫ್ತನ್ನು ಸರ್ಕಾರ ನಿಷೇಧಿಸಬಹುದು ಅಂತ ಆತಂಕಕ್ಕೀಡಾಗಿದ್ದಾರೆ ಜಾಗತಿಕ ಪೂರೈಕೆಗಳು ಬಿಗಿಯಾಗಿರುವ ಕಾರಣ ಪ್ರಪಂಚದಾದ್ಯಂತ ದೇಶಗಳು ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ಸಕ್ಕರೆಯ ಮೇಲೆಯೇ ಹೆಚ್ಚು ಅವಲಂಬಿತವಾಗಿವೆ ಇನ್ನೊಂದು ಕಡೆ ಭಾರತದಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಕೃಷಿ ವಲಯದಲ್ಲಿ ಸಕ್ಕರೆ ಉತ್ಪಾದನೆ ಕಡಿಮೆಯಾಗುವ ಆತಂಕ ಸೃಷ್ಟಿಯಾಗಿದೆ ಆ ಹಿನ್ನೆಲೆಯಲ್ಲಿ ಸಕ್ಕರೆ ರಫ್ತು ಕೂಡ ನಿಷೇಧವಾಗಬಹುದು ಅನ್ನುವಂತ ಆತಂಕ ರೈತರಲ್ಲಿ ಮೂಡಿದೆ ಕೋವಿಡ್-19 ಇನ್ನೂ ಮುಗಿದಂತೆ ಕಾಣ್ತಾ ಇಲ್ಲ ವೇಗವಾಗಿ ಹರಡತಾ ಇರುವ ಒಮಿಕ್ರಾನ್ ನಿಂದ ಬಂದಿರುವ ಹೊಸ ರೂಪಾಂತರ EG51 ಈಗ ಬ್ರಿಟನ್ ನಲ್ಲಿ ಕಾಣಿಸಿಕೊಂಡಿದೆ ಏರಿಸ್ ಎಂದು ಕರೆಯಲ್ಪಡುವ ಈ ತಳಿ ಕಳೆದ ಕೆಲವು ತಿಂಗಳಿಂದ ಯುಕೆಯಲ್ಲಿ ಮೊದಲ ಬಾರಿ ಪತ್ತೆಯಾಗಿದ್ದು ಇದು ದೇಶದಾದ್ಯಂತ ವೇಗವಾಗಿ ಹರಡತಾ ಇದೆ ಎಂದು ಇಂಗ್ಲೆಂಡ್ನ ಆರೋಗ್ಯ ಅಧಿಕಾರಿಗಳು ಉಲ್ಲೇಖಿಸಿ ಪಿಟಿಐ ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಏಳು ಹೊಸ ಕೋವಿಡ್ ಪ್ರಕರಣಗಳ ಪೈಕಿ ಒಂದು ಪ್ರಕರಣದಲ್ಲಿ ಏರಿಸ್ ಎಂಬ EG5.1 ಪತ್ತೆಯಾಗಿದೆ ಎಂದು ವರದಿ ಹೇಳಿದೆ ಕೆಆರ್ಎಸ್ ಭರ್ತಿಗೆ 9 ಅಡಿ ಬಾಕಿ ಇದೆ ತುಂಗಭದ್ರಾ ಜಲಾಶಯ ತುಂಬಲು 6 ಅಡಿ ಮಾತ್ರ ಬಾಕಿ ಇದೆ ಹೌದು ಕರ್ನಾಟಕದಲ್ಲಿ ಜುಲೈ ತಿಂಗಳಲ್ಲಿ 2 ಮತ್ತು 3ನೇ ವಾರ ಭಾರಿ ಮಳೆ ಸುರಿದಿದ್ದರಿಂದ ರಾಜ್ಯದ ಪ್ರಮುಖ ಜಲಾಶಯಗಳ ನೀರಿನ ಪ್ರಮಾಣ ಏರಿಕೆಯಾಗಿದೆ ಬಹುತೇಕ ಜಲಾಶಯಗಳು ಶೇಕಡ 60ಕ್ಕಿಂತ ಹೆಚ್ಚು ತುಂಬಿವೆ ಆದರೆ ಆಗಸ್ಟ್ ಮೊದಲ ವಾರ ಮಳೆ ಇಲ್ಲದೆ ಇರುವುದರಿಂದ ಜಲಾಶಯಗಳಿಗೆ ಬರ್ತಾ ಇರುವ ನೀರಿನ ಪ್ರಮಾಣ ಇಳಿಕೆಯಾಗಿದ್ದು ಮತ್ತೊಂದು ಅಬ್ಬರದ ಮಳೆಯ ನಿರೀಕ್ಷೆಯಲ್ಲಿ ಅನ್ನದಾತರಿದ್ದಾರೆ ತಾಲಿಬಾನ್ ತನ್ನ ಕ್ರೂರ ನಿರ್ಧಾರಗಳಿಗಾಗಿ ಪ್ರಪಂಚದಾದ್ಯಂತ ಕುಖ್ಯಾತವಾಗಿದೆ ಅಫ್ಘಾನಿಸ್ತಾನದಲ್ಲಿ ಇನ್ಮುಂದೆ ಹೆಣ್ಣು ಮಕ್ಕಳು ಕೇವಲ 3ನೇ ತರಗತಿವರೆಗೆ ಮಾತ್ರ ಶಿಕ್ಷಣ ಪಡೆಯಬಹುದು ಎಂದು ತಾಲಿಬಾನ್ ಸರ್ಕಾರ ಹೊಸ ಆದೇಶ ಹೊರಡಿಸಿದೆ 10 ವರ್ಷದ ನಂತರ ಹೆಣ್ಣು ಮಕ್ಕಳು ಓದುವ ಹಕ್ಕನ್ನು ತಾಲಿಬಾನ್ ಸರ್ಕಾರ ಕಸಿದುಕೊಂಡಿದೆ ಹೊಸ ಆದೇಶಕ್ಕೆ ಸುಮಾರು 223 ದಿನಗಳ ಮೊದಲು ಹೆಣ್ಣು ಮಕ್ಕಳು ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡುವುದನ್ನು ನಿಷೇಧ ಮಾಡಲಾಯಿತು ಈ ಹಿಂದೆ 6ನೇ ತರಗತಿವರೆಗೆ ಹೆಣ್ಣು ಮಕ್ಕಳಿಗೆ ಶಾಲೆಯಲ್ಲಿ ಓದೋದಕ್ಕೆ ಅವಕಾಶವಿತ್ತು ತಾಲಿಬಾನ್ ಈ ಹಿಂದೆ ಬ್ಯೂಟಿ ಪಾರ್ಲರ್ಗಳಲ್ಲಿ ಮಹಿಳೆಯರು ಕೆಲಸ ಮಾಡುವಂತಿಲ್ಲ ಅಂತ ಹೇಳಿತ್ತು ತಾಲಿಬಾನ್ ಮಹಿಳೆಯರಿಗೆ ಡ್ರೈವಿಂಗ್ ಲೈಸೆನ್ಸ್ ನೀಡೋದನ್ನು ಕೂಡ ನಿಲ್ಲಿಸಿತ್ತು ತಾಲಿಬಾನ್ ಈಗ ಶಾಲೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ 10 ವರ್ಷಕ್ಕಿಂತ ಮೇಲ್ಪಟ್ಟ ಬಾಲಕಿಯರನ್ನ ಪ್ರಾಥಮಿಕ ಶಾಲೆಗೆ ಸೇರಿಸದಂತೆ ಸೂಚನೆ ನೀಡಿದೆ ಎಂದು ಬಿಬಿಸಿ ಪರ್ಷಿಯನ್ ವರದಿ ಮಾಡಿದೆ ಹಾಲಿವುಡ್ ಸಿನಿಮಾಗಳ ಮಾರುಕಟ್ಟೆ ತುಂಬಾನೇ ದೊಡ್ಡದು ಸಾವಿರಾರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿದ್ಧಗೊಳ್ಳುವ ಸಿನಿಮಾಗಳು ವಿಶ್ವದಾದ್ಯಂತ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿ ಸದ್ದು ಮಾಡ್ತಾ ಇವೆ ಇತ್ತೀಚೆಗೆ ರಿಲೀಸ್ ಆದ ಇಂಗ್ಲಿಷ್ನ ಬಾರ್ಬಿ ಸಿನಿಮಾ ಸೂಪರ್ ಹಿಟ್ ಆಗಿದೆ ರಯಾನ್ ಗ್ಲಾಸಿಂಗ್ ಬಾರ್ಗೋ ರಾಬಿ ನಟನೆಯ ಬಾರ್ಬಿ ಚಿತ್ರ ಜುಲೈ 21ರಂದು ವಿಶ್ವದಾದ್ಯಂತ ಬಿಡುಗಡೆ ಆಯಿತು ಈ ಸಿನಿಮಾ ರಿಲೀಸ್ ಆಗಿ ಸಂಚಲನ ಸೃಷ್ಟಿ ಮಾಡಿದೆ ಗಳಿಕೆ ವಿಷಯದಲ್ಲಿ ಸಿನಿಮಾ ಒಂದರ ನಂತರ ಒಂದರಂತೆ ದಾಖಲೆಗಳನ್ನು ಸೃಷ್ಟಿಸುತ್ತಾ ಇದೆ ಬಿಡುಗಡೆಯಾದ 3 ವಾರಗಳಲ್ಲಿ ಚಿತ್ರ $1 ಬಿಲಿಯನ್ ಗಳಿಕೆ ಮಾಡಿದೆ ಅಂದ್ರೆ ಈ ಚಿತ್ರದ ಗಳಿಕೆ 8268 ಕೋಟಿ ರೂಪಾಯಿ ಬಾರ್ಬಿ ನಿರ್ದೇಶಕಿ ಗ್ರೇಟಾ ಗರ್ವಿಗ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಮಹಿಳಾ ನಿರ್ದೇಶಕಿ ಆಕ್ಷನ್ ಕಟ್ ಹೇಳಿದ ಸಿನಿಮಾ ಇಷ್ಟು ದೊಡ್ಡ ಮೊತ್ತದಲ್ಲಿ ಗಳಿಕೆ ಮಾಡಿದ್ದು ಇದೇ ಮೊದಲು ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 17ಕ್ಕೆ ಸಿದ್ಧತೆಗಳು ಶುರುವಾಗಿದೆ ಈಗಾಗಲೇ ಆರ್ಸಿಬಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಕೋಚ್ ಗಳನ್ನು ನೇಮಿಸಿಕೊಂಡಿದೆ ಇದೀಗ ಸನ್ ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿ ಕೂಡ ಕೋಚ್ ಸ್ಥಾನದಿಂದ ಬ್ರಿಯಾನ್ ಲಾರಾ ಅವರನ್ನ ಕೆಳಗಿಳಿಸಿದೆ ಅಲ್ಲದೆ ಹೊಸ ಕೋಚ್ ಆಗಿ ನ್ಯೂಜಿಲೆಂಡ್ನ ಡೇನಿಯಲ್ ವಿಟೋರಿ ಅವರನ್ನ ನೇಮಿಸಿದೆ ಈ ಹಿಂದೆ ಆರ್ಸಿಬಿ ತಂಡದ ನಾಯಕರಾಗಿ ಆ ಬಳಿಕ ಕೋಚ್ ಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದ ವಿಟೋರಿ ಇದೀಗ ಸನ್ ರೈಸರ್ಸ್ ಹೈದರಾಬಾದ್ ತಂಡದೊಂದಿಗೆ ಕೈ ಜೋಡಿಸಿದ್ದಾರೆ ನ್ಯೂಜಿಲೆಂಡ್ ತಂಡದ ಮಾಜಿ ಎಡಗೈ ಸ್ಪಿನ್ನರ್ ವಿಟೋರಿ ಪ್ರಸ್ತುತ 100 ನಡೀತಾ ಇರುವಂತಹ 100 ಲೀಗ್ ನಲ್ಲಿ ಬರ್ಮಿಂಗ್ ಹ್ಯಾಮ್ ಫಿನಿಕ್ಸ್ ತಂಡದ ಮುಖ್ಯ ತರಬೇತುದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ
ಆಸ್ಟ್ರೇಲಿಯಾ ತಂಡದ ಸಹಾಯಕ ಕೋಚ್ ಸ್ಥಾನದಲ್ಲಿದ್ದಾರೆ ಇದೀಗ ವರ್ಷಗಳ ಬಳಿಕ ಮತ್ತೆ ಐಪಿಎಲ್ ಗೆ ಹಿಂತಿರುಗ್ತಾ ಇರೋದು ವಿಶೇಷ ಇದಿಷ್ಟೇ ಇವತ್ತಿನ ಸ್ಪೇನ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಾ 24x7